ಪ್ರಯೋಗ ಹವರ್ ಕ್ರಾಫ್ಟ್ ಈ ಪ್ರಯೋಗದಲ್ಲಿ ನಾವು ನ್ಯೂಟನ್ನ ಚಲನೆಯ ಮೂರನೇ ನಿಯಮದ ಪ್ರತ್ಯಕ್ಷಿಕೆಯನ್ನು ತೋರಿಸಲು ಒಂದನ್ನು ಮಾಡೋಣ ಈ ಪ್ರಯೋಗಕ್ಕೆ ಅಗತ್ಯವಾದ ಅವಶ್ಯಕ ವಸ್ತುಗಳೆಂದರೆ ಸಿಡಿ ಅಂಟು ಪ್ಲಾಸ್ಟಿಕ್ ರಾಠೆ ಮತ್ತು ಬಲೂನ್ ಒಂದು ವೇಳೆ ನಿಮ್ಮ ಬಳಿ ಪ್ಲಾಸ್ಟಿಕ್ ರಾಟೆ ಇಲ್ಲದಿದ್ದಲ್ಲಿ ನೀವು ಒಂದು ಸಣ್ಣ ಬಾಟಲಿಯ ಮುಚ್ಚುಳದ ಮಧ್ಯದಲ್ಲಿ ರಂಧ್ರವೊಂದನ್ನು ಮಾಡಿ ಈ ಪ್ರಯೋಗಕ್ಕೆ ಬಳಸಿಕೊಳ್ಳಬಹುದು ಅಂಟು ಬಳಸಿ ಪ್ಲಾಸ್ಟಿಕ್ ರಾಟೆಯನ್ನು ಸೀಡಿಯ ಮಧ್ಯಭಾಗದಲ್ಲಿರುವ ರಂಧ್ರಕ್ಕೆ ಸರಿಯಾಗಿ ಅಂಟಿಸಿ ತುದಿಗಳನ್ನು ಸರಿಯಾಗಿ ಅಂಟಿಸಿದ್ದೀರಿ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಬಲೂನ್ಗೆ ಗಾಳಿ ತುಂಬಿ ರಾಟೆಯನ್ನು ಬಲೂನಿನ ಬಾಯಿಯಿಂದ ಮುಚ್ಚಿ ತಕ್ಷಣ ಯಾವುದೇ ಸಮತಟ್ಟಾದ ನಯವಾದ ಮೇಲ್ಮೈ ಮೇಲೆ ಸೀಡಿಯನ್ನು ಇರಿಸಿ ಬಲೂನ್ನಿಂದ ಗಾಳಿಯು ಹೊರಬರುತ್ತಿದ್ದಂತೆ ಸೀಡಿ ಚಲಿಸಲು ಪ್ರಾರಂಭಿಸುತ್ತದೆ ಹೀಗಾಗಲು ಕಾರಣವೇನು ಬಲೂನ್ನೊಂದಿಗೆ ರಾಟೆಯನ್ನು ಮುಚ್ಚಿದಾಗ ಬಲೂನ್ನಲ್ಲಿರುವ ಗಾಳಿಯು ರಾಟೆಯ ಮಧ್ಯದಲ್ಲಿರುವ ರಂಧ್ರದ ಮೂಲಕ ಹೊರಬರುತ್ತದೆ ಹೊರಬರುವ ಗಾಳಿ ಕೆಳಕ್ಕೆ ನಂತರ ಸೀಡಿಯ ಅಂಚುಗಳ ಕಡೆಗೆ ಪಕ್ಕಕ್ಕೆ ಚಲಿಸುತ್ತದೆ ಇದರಿಂದ ಸೀಡಿ ಮತ್ತು ನೆಲದ ನಡುವೆ ಗಾಳಿಯ ತೆಳು ಪದರ ಉಂಟಾಗುತ್ತದೆ ಗಾಳಿಯು ಕೆಳಮುಖ ಬಲದೊಂದಿಗೆ ಬಲೂನ್ನಿಂದ ಹೊರಬಂದಾಗ ಈ ಕೆಳಮುಖ ಬಲವು ಒಂದು ಸಮಾನ ಮತ್ತು ವಿರುದ್ಧವಾದ ಪ್ರತಿಕ್ರಿಯಾತ್ಮಕ ಬಲವನ್ನು ಅನುಭವಿಸುತ್ತದೆ ಈ ಪ್ರತಿಕ್ರಿಯಾತ್ಮಕ ಬಲವು ಮೇಲ್ಮುಖವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಸಿಡಿಯನ್ನು ಮೇಲಕ್ಕೆ ತಳ್ಳುತ್ತದೆ ಇದರಿಂದಾಗಿ ಸಿಡಿ ನೆಲದ ಮೇಲೆ ತೇಲುತ್ತದೆ ಸಿಡಿಯ ಅಂಚುಗಳ ಕಡೆಗೆ ಪಕ್ಕಕ್ಕೆ ಚಲಿಸುವ ಗಾಳಿಯೂ ಸಹ ಸಮಾನ ಮತ್ತು ವಿರುದ್ಧವಾದ ಪ್ರತಿಕ್ರಿಯಾತ್ಮಕ ಬಲವನ್ನು ಅನುಭವಿಸುತ್ತದೆ ಈ ಪ್ರತಿಕ್ರಿಯಾತ್ಮಕ ಬಲವು ಸಿಡಿ ನೆಲದ ಮೇಲೆ ತೇಲುವಾಗ ಹಿಂದಕ್ಕೆ ಮುಂದಕ್ಕೆ ಅಥವಾ ಪಕ್ಕಕ್ಕೆ ಚಲಿಸುವಂತೆ ಮಾಡುತ್ತದೆ ಸಿಡಿಯ ಈ ಚಲನೆಯು ನ್ಯೂಟನ್ನ ಚಲನೆಯ ಮೂರನೇ ನಿಯಮದ ಪ್ರದರ್ಶನವಾಗಿದೆ ನ್ಯೂಟನ್ನ ಚಲನೆಯ ಮೂರನೇ ನಿಯಮದ ಪ್ರಕಾರ ಯಾವುದೇ ವಸ್ತುವು ಮತ್ತೊಂದು ವಸ್ತುವಿನ ಮೇಲೆ ಬಲವನ್ನು ಬೀರಿದಾಗ ತಕ್ಷಣವೇ ಎರಡನೇ ವಸ್ತುವು ಮೊದಲನೇ ವಸ್ತುವಿನ ಮೇಲೆ ಬಲವನ್ನು ಬೀರುತ್ತದೆ ಈ ಎರಡೂ ಬಲಗಳು ಒಂದೇ ಪರಿಮಾಣದ್ದಾಗಿದ್ದು ಆದರೆ ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿರುತ್ತವೆ ಸಿಡಿ ಮತ್ತು ನೆಲದ ನಡುವಿನ ಗಾಳಿಯ ತೆಳುವಾದ ಪದರವು ಅವುಗಳ ನಡುವಿನ ಘರ್ಷಣೆಯನ್ನು ಕಡಿಮೆ ಮಾಡುತ್ತದೆ ಇದರಿಂದಾಗಿ ಸಿಡಿ ಸುಲಭವಾಗಿ ತೇಲುತ್ತದೆ ಮತ್ತು ಹಿಂದಕ್ಕೆ ಮುಂದಕ್ಕೆ ಪ್ರತಿರೋಧವಿಲ್ಲದೆ ಚಲಿಸುತ್ತದೆ ಇದು ಹವರ್ ಕ್ರಾಫ್ಟ್ ವಾಹನದ ಕಾರ್ಯನಿರ್ವಹಣೆಯ ತತ್ವವಾಗಿದೆ ಹವರ್ ಕ್ರಾಫ್ಟ್ ಭೂಮಿ ಅಥವಾ ನೀರಿನ ಮೇಲ್ಮೈ ಮೇಲೆ ಸುಡಿದಾಡಬಹುದು ಮತ್ತು ಯಾವುದೇ ಚಕ್ರಗಳಿಲ್ಲದೆ ಚಲಿಸಬಹುದು ಇದನ್ನು ಪ್ರಯತ್ನಿಸಿ ನೆಲದಂತಹ ನಯವಾದ ಮೇಲ್ಮೈಗೆ ಬದಲಾಗಿ ಈ ಪ್ರಯೋಗವನ್ನು ವಿವಿಧ ಮೇಲ್ಮೈಗಳ ಮೇಲೆ ಪುನರಾವರ್ತಿಸಿ ಉದಾಹರಣೆಗೆ ಚಾರ್ಟ್ ಹಾಳೆಯ ಮೇಲೆ ಸ್ಟ್ಯಾಂಡ್ ಪೇಪರ್ ಮೇಲೆ ಕಲ್ಲು ಸಿಮೆಂಟ್ ಕಾರ್ಪೆಟ್ ನೆಲದ ಮೇಲೆ ವಿವಿಧ ಮೇಲ್ಮೈಗಳ ಮೇಲೆ ಸಿಡಿಯ ಚಲನೆಯಲ್ಲಿನ ವ್ಯತ್ಯಾಸಗಳನ್ನು ಗಮನಿಸಿ ಅದಕ್ಕೆ ಕಾರಣವೇನೆಂದು ಚರ್ಚಿಸಿ